ಪ್ರಜ್ವಲ್ ರೇವಣ್ಣನ ಕುಟುಂಬ ಅವರ ತಾತ ಮುತ್ತಾಗಿ ಮೊಮ್ಮಗನಿಗೆ ಪತ್ರ ಬರೆಯೋದನ್ನ ನಿಲ್ಲಿಸಿ ಕೂಡಲೇ ಸಂಪೂರ್ಣವಾದಂತ ಕಾನೂನು ಪ್ರಕ್ರಿಯೆ ಮೂಲಕ ಹಾದು ಹೋಗೋದಕ್ಕೆ ಆತನನ್ನ ಬಂಧನಕ್ಕೆ ಒಳಪಡಿಸಬೇಕು. ನಿಮ್ಮ ನಿಮ್ಮ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳೋದನ್ನ ನಿಲ್ಲಿಸಿ ಬಂದು ಇಲ್ಲಿ ನಡೆದಿರುವಂತ ಈ ಬಹಳ ದೊಡ್ಡ ಒಂದು ದೌರ್ಜನ್ಯ ಪ್ರಕರಣಕ್ಕೆ ನ್ಯಾಯ ದೊರಕಬೇಕಾದ್ರೆ ಆಗ್ಬೇಕಿರುವಂತ ಕೆಲಸ ಏನು ಅದ್ರ ಬಗ್ಗೆ ಗಮನ ಹರಿಸಿ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಡ್ಡಾ ಅವರು, ನಮಗೆ ಮಹಿಳೆಯರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಮತ್ತು ನಾವು ಅವರ ಪರವಾಗಿದ್ದೇವೆ ಅಂತ ನಿಮಗೆ ಕಾಳಜಿ ಇದ್ದದ್ದೇ ಗ್ಯಾರಂಟಿ ಆಗಿದ್ರೆ ಇವತ್ತು ಪ್ರಜ್ವಲ್ ರೇವಣ್ಣನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಯಾಕೆ ಕ್ಯಾನ್ಸಲ್ ಮಾಡಲಿಲ್ಲ? ಅವರು ವಿದೇಶಕ್ಕೆ ಹಾರಿ ಹೋಗ್ಲಿಕ್ಕೆ ಯಾಕೆ ಬಿಟ್ರಿ ನೀವು? ಪಾಪ ರೇವಣ್ಣ ಅವರು ತುಂಬಾ ಸಾರಿ ಅವರು ನಿಂಬೆಕಾಯಿ ಹಿಡ್ಕೊಂಡು ಹೋಗ್ತಾ ಇದ್ರು, ಆದ್ರೆ ಈ ನಿಂಬೆಕಾಯಿ ಈ ಸಾರಿ ಅವ್ರನ್ನ ಜೈಲಕ್ಕೆ ಕಳಿಸಿದೆ ಅನ್ನೋದನ್ನ ನೀವು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ರಸ್ತೆನಲ್ಲಿ ನಾಯಿ ಕಚ್ಚಿದ್ರೆ ಅದಕ್ಕೆ ಮೆಡಿಸಿನ್ ತಗೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಅದೇ ರೀತಿ ನಮ್ಮ ಸಂತ್ರಸ್ತೆಯರು ಅವರು ಅವ್ರಿಗೆ ಆಗಿರೋದನ್ನ ಪಕ್ಕಕ್ಕಿಟ್ಟು ಈ ಒಂದು ಸಾಮಾಜಿಕ ನ್ಯಾಯನ ದೊರೆಯೋ ತರ ಅವರು ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಈ ಪ್ರಕರಣ ಬಯಲಿಗೆ ಬಂದ ತಕ್ಷಣದಲ್ಲಿ ಒಂದೇ ತರದ ಪ್ರತಿಕ್ರಿಯೆಯನ್ನ ಹಲವು ದಿಕ್ಕುಗಳಿಂದ ನಾವು ನೋಡಿದ್ವಿ. ಎಲ್ಲಕ್ಕಿಂತ ಮೊದಲು ಯಾರು ಅಪರಾಧಿಗಳಾಗಿ ಪೆಂಡ್ರೈವ್ ಒಳಗಡೆ ಧ್ವನಿಯ ಮೂಲಕನೋ ದೇಹದ ಮೂಲಕನೋ ಸೆರೆಯಾಗಿದ್ರೋ ಅಪರಾಧಿಗಳಾದಂಥವರು ಪೆಂಡ್ರೈವ್ ಅನ್ನು ಹಂಚಿದ್ಯಾರು ಅನ್ನುವಂಥ ಪ್ರಶ್ನೆಯನ್ನೆತ್ತುತ್ತಾ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಣು ಮಕ್ಕಳನ್ನು ಇದರಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿ ಅವರನ್ನೇ ಅಪರಾಧಿಗಳನ್ನಾಗಿಸಿ ಗಂಡಾಳಿಕೆಯ ಪಿತೃಪ್ರಧಾನ ದೌರ್ಜನ್ಯ ಮನಸ್ಥಿತಿಯ ಅನೇಕರು ತಮ್ಮ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಹಲವಾರು ಮಾಜಿಗಳು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನುಣುಚಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಹಲವು ಹಂತಗಳಲ್ಲಿ ಈ ದೌರ್ಜನ್ಯವನ್ನು ಬೆಳಕಿಗೆ ಬಂದ ತಕ್ಷಣ ತಡಿಬೇಕಾದಂಥ ಜವಾಬ್ದಾರಿ ಇದ್ದಂಥ ಸರ್ಕಾರವೂ ಕೂಡ ಇಷ್ಟು ದೀರ್ಘಕಾಲ ಹಲವು ರೀತಿಯ ತನ್ನ ಕರ್ತವ್ಯಗಳಿಂದ ನುಣುಚಿಕೊಳ್ತಾ ಬಂದಿದೆ. ಇವತ್ತಿನ ಈ ಸಮಾವೇಶ ಈ ಎಲ್ಲ ನುಣುಚುಕೋರರಿಗೆ, ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇರುವಂಥ ಈ ಎಲ್ಲ ನುಣುಚುಕೋರರಿಗೆ ಒಂದು ದೊಡ್ಡ ಎಚ್ಚರಿಕೆ ಅಂಥೇಳಿ ನಾವು ಹೇಳಬೇಕಾಗಿದೆ. ನಿಮ್ಮ ನಿಮ್ಮ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳೋದನ್ನು ನಿಲ್ಲಿಸಿ ಬಂದು ಇಲ್ಲಿ ನಡೆದಿರುವಂಥ ಈ ಬಹಳ ದೊಡ್ಡ ಒಂದು ದೌರ್ಜನ್ಯ ಪ್ರಕರಣಕ್ಕೆ ನ್ಯಾಯ ದೊರಕಬೇಕಾದ್ರೆ ಆಗಬೇಕಿರುವಂಥ ಕೆಲಸ ಏನು ಅದರ ಬಗ್ಗೆ ಗಮನ ಹರಿಸಿ. ಇಲ್ಲಿ ಘಟನೆ ನಡೆಯೋದಕ್ಕಿಂತ ಮುಂಚಿತವಾಗಿ ಈ ಎಲ್ಲ ಪ್ರಕರಣಗಳನ್ನು ಮೊದಲಿನಿಂದ ತಿಳಿದಿದ್ದಂಥ ಆಡಳಿತ ವ್ಯವಸ್ಥೆ ಕೂಡ ಇದರಲ್ಲಿ ತಪ್ಪಿತಸ್ಥರ ಸ್ಥಾನದಲ್ಲಿದೆ. ಬಂಧುಗಳೇ, ಇವತ್ತು ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಒಂದು ಬಹು ಹಂತಗಳ ಇಡೀ ವ್ಯವಸ್ಥೆಯ ವೈಫಲ್ಯ. ಹೆಣ್ಣು ಮಕ್ಕಳು ತಮ್ಮದೊಂದು ಸಣ್ಣ ಆಶಯಕ್ಕೆ, ಒಂದು ಸಣ್ಣ ಆಸೆಗೆ, ತಮ್ಮ ವೃತ್ತಿಯಲ್ಲಿ ಒಂದು ಸಣ್ಣ ಪ್ರಮೋಷನ್ಗೆ, ತಮ್ಮ ಮೇಲೆ ನಡೀತಿರ್ತಕ್ಕಂಥ ಒಂದು ಸಣ್ಣ ದೌರ್ಜನ್ಯದಿಂದ ಮುಕ್ತರಾಗೋದಕ್ಕೆ, ಯಾವುದೋ ಒಂದು ಸಣ್ಣ ಪಂಚಾಯಿತಿ ಟಿಕೆಟ್ಗೆ, ತಮ್ಮ ಮಹತ್ವಾಕಾಂಕ್ಷೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಅವರಿಗಿರುವಂಥ ಒಂದೇ ಆಯ್ಕೆ ಈ ವ್ಯವಸ್ಥೆ ಕೊಟ್ಟಿರೋದು. ಆ ಆಯ್ಕೆ ಏನಂದರೆ, ಒಬ್ಬ ಅತ್ಯಂತ ಹೀನ ಮನಸ್ಥಿತಿಯ ದೌರ್ಜನ್ಯಕೋರನೊಬ್ಬನ ಎಲ್ಲ ತೆವಲುಗಳಿಗೆ ಬಲಿಯಾಗಿ ಅದರ ಮೂಲಕವೇ ಹಾದು ಹೋಗುವಂಥ ಏಕೈಕ ಆಯ್ಕೆಯನ್ನು ಅವರಿಗೆ ಈ ವ್ಯವಸ್ಥೆ ಒದಗಿಸಿದೆ. ಇಲ್ಲದೇ ಇದ್ರೆ ಅವ್ರು ಮುಂದಿರುವಂಥ ಆಯ್ಕೆ ಏನು? ಅವರು ತಮ್ಮ ಕೆರಿಯರನ್ನು ತ್ಯಾಗ ಮಾಡಬೇಕು ಅಥವಾ ವೃತ್ತಿ ಬದುಕಿನ ತಮ್ಮ ಆಸೆಯನ್ನು ತ್ಯಾಗ ಮಾಡಬೇಕು, ರಾಜಕಾರಣಿ ಆಗುವಂಥ ತಮ್ಮ ಮಹತ್ವಾಕಾಂಕ್ಷೆಯನ್ನು ತ್ಯಾಗ ಮಾಡಬೇಕು. ಯಾಕೆ ಸದಾಕಾಲ ಈ ತ್ಯಾಗಗಳ ಹೊಣೆಯನ್ನು ಹೆಣ್ಣು ಮಕ್ಕಳ ಹೆಗಲಿಗೆ ಹೊರಿಸಬೇಕು? ಯಾಕೆ ಸದಾಕಾಲ ಅಪರಾಧಗಳ ಹೊಣೆಯನ್ನು ಹೆಣ್ಣು ಮಕ್ಕಳ ತಲೆಗೆ ಕಟ್ಟಬೇಕು? ಯಾರೆಲ್ಲ ಇದರಲ್ಲಿ ನಿಜವಾದಂಥ ಅಪರಾಧಿಗಳಿದಿರೋ ಆ ಪ್ರತಿ ಒಬ್ಬರೂ ಕೂಡ ಇವತ್ತು ತಮ್ಮ ತಮ್ಮ ಪಾಲಿನ ಹೊಣೆಗಾರಿಕೆಯನ್ನು ಹೊರಲೇಬೇಕು ಅನ್ನುವಂಥದ್ದನ್ನು ಆಗ್ರಹಿಸೋದಕ್ಕಾಗಿ ನಾವೆಲ್ಲರೂ ಇವತ್ತಿಲ್ಲಿ ಸೇರಿದ್ದೀವಿ. ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ದಯಮಾಡಿ ಇಂತಹ ದೊಡ್ಡ ಒಂದು ಸ್ಪಾಂಟೇನಿಯಸ್ ಆಗಿ ಸ್ವಯಂ ಪ್ರೇರಣೆಯಿಂದ ಬಂದು ಸೇರಿರುವಂಥ ದೊಡ್ಡ ಸಮಾವೇಶವನ್ನು ಸ್ಪಾನ್ಸರ್ಡ್ ಅಂತ ಹೇಳುವಂಥ ಬಂಡತನವನ್ನು ಮಾಡೋದು ಬೇಡ. ಇಷ್ಟು ದೊಡ್ಡ ಜನರನ್ನು, ಇಂಥ ದೊಡ್ಡ ದೊಡ್ಡ ಹೋರಾಟಗಾರರನ್ನ, ತಿಳುವಳಿಕಸ್ತರನ್ನ, ಚಳುವಳಿಗಾರರನ್ನ ಸ್ಪಾನ್ಸರ್ ಮಾಡುವಂಥ ಧೈರ್ಯ, ಅಂಥ ಶಕ್ತಿ ಇರುವಂಥ ಯಾವ ರಾಜಕೀಯ ಪಕ್ಷವೂ ಇವತ್ತಿನ ತನಕ ಕರ್ನಾಟಕದಲ್ಲೂ ಇಲ್ಲ, ದೇಶದಲ್ಲೂ ಇಲ್ಲ. ನಮ್ಮನ್ನು ಸ್ಪಾನ್ಸರ್ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಮತ್ತು ಎಂದೆಂದಿಗೂ ಈ ಹೋರಾಟದ ಜೊತೆಯಲ್ಲಿ ಇರುವಂಥವ್ರು ನಾವೆಲ್ಲರೂ ಕೂಡ.
ತಮ್ಮ ಜವಾಬ್ದಾರಿಯನ್ನು ಹೊರತಾ ಇದೇ ಕೂಡಲೇ ಪ್ರಜ್ವಲ್ ರೇವಣ್ಣನ ಕುಟುಂಬ ಅವರ ತಾತ ಮುದ್ದಾಗಿ ಮೊಮ್ಮಗನಿಗೆ ಪತ್ರ ಬರೆಯೋದನ್ನ ನಿಲ್ಲಿಸಿ ಕೂಡಲೇ ಸಂಪೂರ್ಣವಾದಂಥ ಕಾನೂನು ಪ್ರಕ್ರಿಯೆ ಮೂಲಕ ಹಾದು ಹೋಗೋದಕ್ಕೆ ಆತನನ್ನ ಬಂಧನಕ್ಕೆ ಒಳಪಡಿಸಬೇಕು. ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಈಡೇರಿಸ್ತಾ ಕೇವಲ ಇದೊಂದು ಪ್ರಕರಣದಲ್ಲ, ರಾಜ್ಯಾದ್ಯಂತ ನಡೆದಿರುವಂತಹ ಮಹಿಳೆಯರ ಕೊಲೆ ಕಗ್ಗೊಲೆಗಳು ಮತ್ತು ದೌರ್ಜನ್ಯ ಪ್ರಕರಣಗಳನ್ನ ಪೂರ್ಣ ಪ್ರಮಾಣದಲ್ಲಿ ಸಮಗ್ರವಾಗಿ ಪರಿಶೀಲನೆ ನಡೆಸೋದಕ್ಕೋಸ್ಕರ ಒಂದು ವಿಶೇಷವಾದಂತ ಉನ್ನತ ಮಟ್ಟದ ತನಿಖಾ ವ್ಯವಸ್ಥೆಯನ್ನ, ತನಿಖಾ ಸಮಿತಿಯನ್ನ ಅದು ರಚನೆ ಮಾಡಬೇಕು ಮತ್ತು ಪ್ರಧಾನಮಂತ್ರಿಗಳು ಗುಹೆಯೊಳಗಿನಿಂದ ಹೊರಗಡೆ ಬಂದು ತಮ್ಮ ಬಹಳ ನೆಚ್ಚಿನ ಪಾರ್ಟ್ನರ್ ಇನ್ ಕ್ರೈಮ್ ಇವತ್ತು ಈ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾರಣರಾಗೋದನ್ನು ಬಿಟ್ಟು ಗುಹೆಯಿಂದ ಹೊರಗೆ ಬಂದು ನೊಂದ ಹೆಣ್ಣು ಮಕ್ಕಳನ್ನ ಅಳಲನ್ನ ಕೇಳಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ. ಬಂಧುಗಳೇ, ಈ ಜವಾಬ್ದಾರಿಯ ಹೋರಾಟದಲ್ಲಿ ಒಂದು ವೇಳೆ 4ನೇ ತಾರೀಕಿಗೆ ಫಲಿತಾಂಶ ಯಾವುದೇ ರೀತಿಯಾಗಿ ಬಂದರೂ ಕೂಡ ಕರ್ನಾಟಕದ ಮಹಿಳೆಯರು ಮತ್ತು ಪ್ರಜ್ಞಾವಂತರು ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡುವಂತ ಮುಂದಿನ ಹಂತದ ಬಹಳ ದೊಡ್ಡ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗಬೇಕಾಗಿದೆ. ಆ ಹೋರಾಟಕ್ಕೂ ಕೂಡ ನಮ್ಮೆಲ್ಲರ ಸಿದ್ಧತೆಯಾಗಿ ಈ ಸಮಾವೇಶ ಇವತ್ತು ಯಶಸ್ವಿಯಾಗಿದೆ ಅಂತ ಹೇಳ್ತಾ ಇದರಲ್ಲಿ ಪಾಲ್ಗೊಂಡಂತ ಇಲ್ಲಿನ ಸ್ಥಳೀಯ ಸಂಘಟನಾ ಸಮಿತಿಗೂ ಮತ್ತು ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ತಿನ್ನಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ರಿಗೂ ಜೈ ಭೀಮ್, ಲಾಲ್ ಸಲಾಂ. ಹೋರಾಟದ ಕೆಂಡವನ್ನ ಸೆರಗಲ್ಲಿ ಇಟ್ಟುಕೊಂಡು ನಾಡಿನ ಶ್ರಮಜೀವಿಗಳ ಪರವಾಗಿ ಧ್ವನಿ ಎತ್ತದಂತಹ ಈ ಹಾಸನ ಜಿಲ್ಲೆಯ ಈ ಸೆರಗು ಇವತ್ತು ಎಲ್ಲೆಲ್ಲಿ ಜಾರಿದೆ ಅನ್ನೋದನ್ನ ತಾವು ನೋಡಿ. ನಾವು ಈ ಅಪಮಾನಕ್ಕೆ ಕಾರಣರಾದಂತಹ ಈ ದುಷ್ಟರನ್ನ ಶಿಕ್ಷಿಸುವಂತಹ ಕೆಲಸವನ್ನ ಸರ್ಕಾರ ಅದು ಮಾಡಲೇಬೇಕಾಗಿದೆ. ಇವತ್ತು ಬಂಧುಗಳೇ, ಇವತ್ತು ಪ್ರತಿ ಸಾರಿ ಕುಮಾರಸ್ವಾಮಿ ಅವರು ಇವತ್ತು ಹೇಳ್ತಾ ಇದ್ದಾರೆ, ಈ ಪ್ರಕರಣದಾಗ ಅವರೊಂದು ಮಾತನ್ನ ಹೇಳಿದ್ರು, ಈ ಪ್ರಕರಣದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಇದ್ದಾರೆ ಅಥವಾ ರೇವಣ್ಣ ಇದ್ದಾರೆ ಅವರ ಕುಟುಂಬಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ಕುಮಾರಸ್ವಾಮಿ ಅವರು ಯಾಕೆ ದಿನ ಬಂದು ಮೈಕ್ ಮುಂದೆ ಬಡ್ಕೊಳ್ತಾ ಇದ್ದಾರೆ ಅಂತ ನಾವು ಕೇಳಬೇಕಾಗುತ್ತೆ. ಇವತ್ತು ಆ ಕುಟುಂಬ ಪ್ರೇಮ ಇವತ್ತು ಇಡೀ ಆ ಒಂದು ದುಷ್ಟತನಕ್ಕೆ ಕೈ ಹಾಕಿದೆ ಅನ್ನೋದನ್ನ ನಾವು ಇವತ್ತು ಹೇಳಬೇಕಾಗಿದೆ. ನಾವು ಕರ್ನಾಟಕವನ್ನ ಈ ಕೋಮುವಾದಿಗಳಿಂದ, ಈ ದುಷ್ಟರಿಂದ ಬಿಡುಗಡೆ ಮಾಡಬೇಕು, ಒಂದು ಜಾತ್ಯತೀತ ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿ ಇಲ್ಲಿ ಬಂದಿರುವಂತ ನಾವೆಲ್ಲರೂ ಕೂಡ ಅದರ ವಿರುದ್ಧ ದೊಡ್ಡ ರೀತಿಯಲ್ಲಿ ರಾಜಕೀಯ ಆಂದೋಲನವನ್ನ ಮಾಡಿದ್ವಿ. ಸರ್ಕಾರ ಬದಲಾಗಿದೆ, ಒಂದು ರಾಜ್ಯ ಸರ್ಕಾರ ಬಂದಿದೆ. ಈ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಮೂಲಕ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೇನೆ. ಇಲ್ಲಿ ಏನು ಈ ಒಂದು ಪ್ರಕರಣದಲ್ಲಿ ಪಾಪ ರೇವಣ್ಣ ಅವರು ತುಂಬಾ ಸಾರಿ ಅವರು ನಿಂಬೆಕಾಯಿ ಹಿಡ್ಕೊಂಡು ಹೋಗ್ತಾ ಇದ್ರು, ಆದ್ರೆ ಈ ನಿಂಬೆಕಾಯಿ ಈ ಸಾರಿ ಅವ್ರನ್ನ ಜೈಲಿಗೆ ಕಳಿಸಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕಾನೂನಿನ ಮುಂದೆ ಈ ನಿಂಬೆಕಾಯಿಗಳು ಕೆಲಸ ಮಾಡೋದಿಲ್ಲ, ಆದ್ರೆ ಅದೇ ಕಾನೂನು ಸರಿಯಾದ ರೀತಿಯಲ್ಲಿ ಜನಪರವಾದಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಮತ್ತೊಂದು, ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಈ ದೇವರೇ ನನ್ನನ್ನ 2047 ಒಳಗೂ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಆ ದೇವರಾದಂತ ಪ್ರಧಾನಮಂತ್ರಿಗೆ ನಾನು ಕೇಳ್ತಾ ಇದ್ದೇನೆ ನಿಮ್ಮೆಲ್ಲರ ಮೂಲಕ, ನೀನು ಹೋಗಿ ವಿವೇಕಾನಂದರನ್ನ ಮಲೀನಗೊಳಿಸ್ಬೇಡಪ್ಪ. ನೀನು ವಿವೇಕಾನಂದರನ್ನ ಅವರ ವಿಚಾರಗಳನ್ನ ನೀನು ಅದಕ್ಕೆ ಹೀನ ಕೆಲಸ ಮಾಡಬೇಡ. ನಿನಗೇನಾದರೂ ಆ ರೀತಿ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ನಿನಗೆ ಆ ಇಚ್ಛಾಶಕ್ತಿ ಇದ್ರೆ ನೀನು ಹಾಸನಿಗೆ ಬಂದು ಇಲ್ಲಿ ಮೌನ ಮಾಡು. ಯಾಕಂದ್ರೆ ಈ ನಾಡಿನ ಹೆಣ್ಣು ಮಕ್ಕಳ ಸ್ಥಿತಿ ಇಲ್ಲಿ ಅತ್ಯಂತ ಘೋರವಾದಂತ ರೀತಿಯಲ್ಲಿ ನಡೆದಿದೆ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಕೇಳಬೇಕಾಗಿದೆ. ಮೌನ ಮಾಡೋದ್ರಿಂದ ಏನು ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಇಷ್ಟೊಂದು ಸುಲಭವಾಗಿ ವಿದೇಶಕ್ಕೆ ಹಾರು ಹೋಗ್ತಾನೆ ಅಂದ್ರೆ ಅದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳೇ. ಯಾವ ಮಹಿಳೆಯ ಮೇಲೆ ಯಾವ ಪುರುಷ ಬಲತ್ಕಾರ ಮಾಡ್ತಾನೋ, ಯಾರು ಅವಳನ್ನ ವಸ್ತುವನ್ನಾಗಿ ಉಪಯೋಗಿಸಿಕೊಂಡು ಅನುಭವಿಸ್ಲಿಕ್ಕೆ ಮಾತ್ರ ಇರುವಂತವಳು ಇವಳು ಅನ್ನುವಂತ ಭಾವನೆಗಳು ಈ ಸಮಾಜದಲ್ಲಿ ತುಂಬಿದೆಯೋ
ಅಂತಹ ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆ ಗಂಟೆ ಆಗಬೇಕು. ಪ್ರಜ್ವಲ್ ರೇವಣ್ಣನಿಗೆ ಕೊಡುವಂತ ಶಿಕ್ಷೆ ಅನ್ನುವಂಥದ್ದನ್ನ ನಾವು ಈ ಸಮಾವೇಶದಲ್ಲಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಮಾತ್ರ ಅಲ್ಲ, ಇವತ್ತು ಹಾಸನದಲ್ಲಿ ಘಟನೆ ನಡೀತಾ ಇರುವಾಗೆ ಇದರ ಸಂಪೂರ್ಣವಾದಂತ ರಾಜಕೀಯದ ದೊಂಬರಾಟ ಇವತ್ತು ಮಾಡಲಿಕ್ಕೆ ಶುರುವಾಗಿಬಿಟ್ಟಿದೆ. ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತ ನಮ್ಮ ತಂಗಿ ನೇಹಾವಳ ಒಂದು ಏನು ಹತ್ಯೆ ಆಯಿತು, ಆವಾಗ ಕೇಂದ್ರ ಸರ್ಕಾರವನ್ನು ಆಳ್ವಿಕೆ ಮಾಡ್ತಕ್ಕಂಥ ಜನ ದೊಡ್ಡ ಪ್ರಮಾಣದಲ್ಲಿ ಅವರ ಮನೆಗೆ ಹೋದ್ರು, ಅವರ ಚಮಚ ಸಂಘಟನೆಗಳು ಪ್ರತಿಭಟನೆಗಳನ್ನ ಮಾಡಿದವು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಡ್ಡಾ ಅವರು ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ರು. ಆವಾಗ ಅವ್ರು ಹೇಳಿದ್ರು, ನಮಗೆ ಮಹಿಳೆಯರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಮತ್ತು ನಾವು ಅವರ ಪರವಾಗಿದ್ದೇವೆ ಅಂತ. ನಿಮಗೆ ಕಾಳಜಿ ಇದ್ದದ್ದೇ ಗ್ಯಾರಂಟಿ ಆಗಿದ್ರೆ ಇವತ್ತು ಪ್ರಜ್ವಲ್ ರೇವಣ್ಣನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಯಾಕೆ ಕ್ಯಾನ್ಸಲ್ ಮಾಡಲಿಲ್ಲ, ಅವರು ವಿದೇಶಕ್ಕೆ ಹಾರಿ ಹೋಗ್ಲಿಕ್ಕೆ ಯಾಕೆ ಬಿಟ್ರೆ, ನೀವು ಎಸ್ ಐ ಟಿ ರಚನೆ ಆದ ಮೇಲೂ ಕೂಡ ಅದರ ತೆಕ್ಕೆಗೆ ಯಾಕೆ ನೀವು ಅವರನ್ನ ತಗೊಂಡು ಬರಲಿಲ್ಲ ಅಂತೇಳಿ ನಾವಿವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ. ಮಾನ್ಯ ಪ್ರಧಾನಿ ದೇವೇಗೌಡರು, ನಮಗೆಲ್ಲ ಕೂಡ ಅವರ ಬಗ್ಗೆ ಗೌರವ ಇದೆ, ನಿಮಗೆಲ್ಲ ಗೊತ್ತಿರಬೇಕು, ಈ ದೇಶದ ಎಡಪಕ್ಷಗಳ ಸಪೋರ್ಟ್ ಇಂದಾನೆ ಅವರು ಈ ದೇಶದ ಪ್ರಧಾನಿ ಆಗಿದ್ದು. ಇವತ್ತು ಅವರು ಮಹಿಳಾ ಮೀಸಲಾತಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಅವರು ಹೇಳಿದ್ರು ನಾವು ಮಹಿಳೆಯರ ಬಗ್ಗೆ ಬಹಳ ಕಾಳಜಿ ಇದೆ ಅಂತ. ಆ ರೀತಿ ಕಾಳಜಿ ಇರ್ತಕ್ಕಂತ ಇವರು ನಮ್ಮ ಹಿರಿಯ ನಾಯಕರು ಇವತ್ತು ಹಾಸನದಲ್ಲಿ ಈ ದುರ್ಘಟನೆಗೆ ಒಳಗಾದಂತ ಮಹಿಳೆಯರ ಪರವಾಗಿ ಯಾಕೆ ನಿಮಗೆ ಕಾಳಜಿ ಇಲ್ಲ, ಯಾಕೆ ನಿಮಗೆ ಯಾವುದೇ ರೀತಿ ಆತಂಕಗಳಿಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ನೊಂದಿರ್ತಕ್ಕಂತ ನಮ್ಮ ಅಕ್ಕ ತಂಗಿಯರಿಗೆ ಹೇಳ್ತಾ ಇದ್ದೇವೆ, ಅಕ್ಕ ತಂಗಿಯರೇ ನಾವು ಪಡೆದಿರ್ತಕ್ಕಂತ ಯಾವುದೇ ಸವಲತ್ತು ಕೂಡ ಯಾರದು ಅಯ್ಯೋ ಪಾಪ ಅಂತ ಹೇಳಿ ನಮಗೆ ಕೊಟ್ಟಿದ್ದಲ್ಲ, ನಮ್ಮ ಹೋರಾಟಗಳಿಂದ ಪಡೆದಿದ್ದು. ನಾನು ಸ್ವಲ್ಪ ನೆನಪಿಸ್ಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ನಂಗೇಲಿ ಅನ್ನುವಂತ ಒಬ್ಬ ದಲಿತ ಹೆಣ್ಣು ಮಕ್ಕಳು ಮೊದಲು ಏನು ಸ್ತನದ ಮೇಲೆ ಸೆರಗು ಹಾಕೋಬಾರದು ಅಂತ ಹೇಳುವಂತ ವಿಚಾರ ಬಂದಾಗ ಒಬ್ಬಂಟಿಯಾಗಿ ಹೋರಾಟ ಮಾಡಿ ಅಲ್ಲಿಯ ಜಮೀನ್ದಾರರನ್ನ ಪಾಳೆಗಾರಿ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ತನ್ನ ಸ್ತನವನ್ನ ಕತ್ತರಿಸಿಕೊಟ್ಟಂತ ನಮ್ಮ ವೀರ ಮಹಿಳೆ ನಂಗೇಲಿ ಅನ್ನುವುದನ್ನ ನಾವು ಈ ಸಂದರ್ಭದಲ್ಲಿ ಮರೆಯಬಾರದು. ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಣಿ ಲಕ್ಷ್ಮೀಬಾಯಿ ಅವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಮಗುವನ್ನ ತನ್ನ ಬೆನ್ನಿಗೆ ಕಟ್ಕೊಂಡು ಹೋರಾಟ ಮಾಡಿದ್ದನ್ನ ನಾವು ನಡೀಬಾರದು. ಒನಕೆ ಓಬವ್ವ ತನ್ನ ಒನಕೆಯಿಂದಲೇ ಸಾವಿರಾರು ಶತ್ರುಗಳನ್ನ ಸದೆ ಬಡಿದಿದ್ದನ್ನ ನಾವಿವತ್ತು ಮರೀಬಾರದು. ಎಲ್ಲವೂ ಕೂಡ ನಾವು ಹೋರಾಟಗಳಿಂದ ಚಳುವಳಿಗಳಿಂದನೇ ಹೆಣ್ಣು ಮಕ್ಕಳು ಸಮಾನತೆಯನ್ನ ಪಡೆದಿರುವಂತದ್ದು. ಅಂತ ಒಂದು ಸಮಾನತೆಗೆ ಇವತ್ತು ಧಕ್ಕೆ ಬರುತ್ತೆ, ಅದಕ್ಕೆ ಆತಂಕ ಬರೋದಿದ್ರೆ ಇವತ್ತು ಹೆಣ್ಣಿನ ಕುಲ ನಾವು ಎದ್ದು ನಿಲ್ತಾ ಇದ್ದೇವೆ, ಹೆಣ್ಣಿನ ಕುಲವನ್ನ ಬೆಂಬಲಿಸುವಂತ ಎಲ್ಲರೂ ಕೂಡ ಇವತ್ತಿ ಸಮಾವೇಶದಲ್ಲಿ ಭಾಗಿದಾರರಾಗಿದ್ದಾರೆ. ಇದನ್ನೇ ಇವತ್ತು ಕೊಡ್ತಾ ಇರುವಂತ ಸಂದೇಶ. ಅದಕ್ಕೆ ಇವತ್ತು ಕೂಡಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಬೇಕು, ಅವರಿಗೆ ಶಿಕ್ಷೆಯನ್ನ ಕೊಡಬೇಕು, ಹೆಣ್ಣಿನ ಘನತೆಯನ್ನ ಕಾಪಾಡಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಸ್ನೇಹಿತರೆ, ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಬೇಡಿಕೆ ಅಥವಾ ಹಕ್ಕೊತ್ತಾಯ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಈ ವಿಕೃತ ಕಾಮಿ ನಾಳೆ ಬೆಂಗಳೂರಿಗೆ ಬಂದು ಇಳಿತಾರಾ ಇಲ್ವಾ ಅನ್ನೋ ಒಂದು ಊಹಾಪೋಹ ನಡೀತಾ ಇದೆ. ಆತ ಬಂದು ಬೆಂಗಳೂರಿಗೆ ಇಳಿದು ಎಸ್ ಐ ಟಿ ಮುಂದೆ ಹೋಗಿ ಯಾವುದು ಯಾವ ರೀತಿಯಲ್ಲಿ ಎಸ್ಕೇಪ್ ಆಗೋಣ ಅನ್ನೋ ಒಂದು ಆಲೋಚನೆ ನಡೀತಾ ಇರ್ಬೋದು. ಯಾಕಂದರೆ ಒಂದು ತಿಂಗಳ ಕಾಲ ಭೂಗತವಾಗಿದ್ದ ಮನುಷ್ಯ ಒಂದು ಸಣ್ಣ ಇಂಟರ್ವ್ಯೂ ಕೊಟ್ಟು ನಂತರ ಅವರು ಬರ್ತೀನಿ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಅದೇನೇ ಆಗಿರ್ಬೋದು ಕಾನೂನಲ್ಲಿ ಯಾವುದೇ ಲೋಪದೋಷಗಳನ್ನ ಹುಡುಕ್ಬೋದು, ಆದರೆ ಈ ಚಳುವಳಿ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕಾಗಿರೋದು ಅದು ನ್ಯಾಯಯುತವಾದಂಥ ಬೇಡಿಕೆ. ಅವರು ಇದು ಲೀಗಲ್ ಅಲ್ಲ ಅಂತ ಹೇಳಿ ಹುಡುಕ್ಬೋದು. ಸೊ ಈವನ್ ಇಫ್ ಇಟ್ ಈಸ್ ನಾಟ್ ಲೀಗಲ್, ಅದು ಲೆಜಿಟಿಮೇಟ್ ಬೇಡಿಕೆ ಇದು. ಸೊ ಸ್ನೇಹಿತರೆ, ಇದು ಒಂದು ಕಡೆ ಆದರೆ ಇನ್ನು ಇದನ್ನ ಚಿತ್ರೀಕರಣ ಮಾಡಿ ಒಂದು ಸ್ವಲ್ಪನೂ ಕೂಡ ಸೂಕ್ಷ್ಮ ಸಂವೇದನೆ ಇಲ್ಲದೆ ಇದನ್ನು ಎಲ್ಲ ಕಡೆ ಪ್ರಚಾರ ಮಾಡಿದವ್ರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಮತ್ತೊಂದು ಬೇಡಿಕೆ.
ಇನ್ನು ಸರ್ಕಾರದ ಪಾತ್ರ ಒಂದು ತಿಂಗಳಾಗಿದೆ. ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಮಹನೀಯರು ಇಲ್ಲಿವರೆಗೂ ಬಂದು ಸಂತ್ರಸ್ತೆಯರಿಗೆ ಅವರು ಒಂದು ನಾವು ಇದ್ದೀವಿ ನಿಮ್ಮ ಜೊತೆ ಅನ್ನೋ ಒಂದು ಧೈರ್ಯನ ಕೊಟ್ಟಿಲ್ಲ. ಇದು ಹಲವಾರು ಸಂಘ ಸಂಸ್ಥೆಗಳು ಈ ಕೆಲಸನ ಮಾಡ್ತಾ ಇದೆ. ಸರ್ಕಾರಕ್ಕೆ ಈ ವಿಷಯ ತಿಳಿದ ತಕ್ಷಣ ಈ ಕೆಲಸಕ್ಕೆ ಮುಂದಾಗಬೇಕಿತ್ತು. ಹಾಸನದಲ್ಲಿ ಒಂದು ಭಯದ ವಾತಾವರಣ ಇದೆ. ಹೆಣ್ಮಕ್ಳು ಆಚೆ ಬರಬೇಕು ಅಂತಂದರೆ ದಯವಿಟ್ಟು ನಮ್ಮ ಮನೆಗೆ ಬರಬೇಡಿ ಅನ್ನೋ ಒಂದು ಪರಿಸ್ಥಿತಿ. ಯಾರು ಇದು ಕಂಪ್ಲೇಂಟ್ ಕೊಡ್ತಾರೋ ಅವರು ಕೂಡ ವಾಪಸ್ ತಗೊಳ್ಳುವಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿ ತುಂಬ ದೊಡ್ಡ ಜವಾಬ್ದಾರಿ ಆಗಿರಬೇಕಿತ್ತು. ಆದರೆ ಸರ್ಕಾರ ಅದು ಆ ಥರ ಮಾಡಲಿಲ್ಲ. ಜನಗಳಿಗೆ ತುಂಬ ನಿರೀಕ್ಷೆ ಇದೆ ಈ ಸರ್ಕಾರದಿಂದ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಸಂತ್ರಸ್ತರಿಗೆ ಅವರ ಈ ರೀತಿಯ ವರ್ತನೆಯಿಂದ ಸಾಕಷ್ಟು ಭ್ರಮನಿರಸನ ಆಗಿದೆ. ಹಾಗಾಗಿ ನಮ್ಮ ಇಡೀ ಈ ಸಭೆ ಸರ್ಕಾರ ಸಂತ್ರಸ್ತೆಯರ ಪರವಾಗಿ ನಿಲ್ಲುತ್ತೆ ಅಂತ ಹೇಳಿ ನಾವು ನಿರೀಕ್ಷೆ ಪಡೋದಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ, ಕೊನೆಯದಾಗಿ ನಮ್ಮ ಸಂತ್ರಸ್ತೆಯರು ಅವರು ತಪ್ಪು ಮಾಡಿದ್ದಾರೆ ಅನ್ನೋ ಸ್ಥಿತಿನಲ್ಲಿ ತಲೆ ಬಗ್ಗಿಸ್ಕೊಂಡು ಅವಮಾನದಿಂದ ಸೂಯಿಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ನಾವೆಲ್ಲ ಒಂದು ಹೇಳಬೇಕು, ತಪ್ಪು ಅವ್ರದ್ದಲ್ಲ. ತಪ್ಪು ಮಾಡಿರೋ ಮನುಷ್ಯ ರಾಜಾ ರೋಷವಾಗಿ ಎಲ್ಲ ಕಡೆ ತಿರುಗಾಡ್ಕೊಂಡಿದ್ದಾರೆ. ಆದರೆ ವಿಕ್ಟಿಮ್ ಆಗಿರೋರು, ತಪ್ಪಿಗೆ ಒಳಪಟ್ಟಿರೋರು ಯಾತಕ್ಕೆ ತಲೆ ಬಗ್ಗಿಸ್ಕೊಂಡಿರಬೇಕು? ಅವರು ಧೈರ್ಯವಾಗಿ ಇದೇನೇ ನಡೆದಿದ್ರು ಕೂಡ ಇದನ್ನು ಮೀರಿ ನಾನು ಬರ್ತೀನಿ ಅಂತ ಹೇಳಿ ಧೈರ್ಯವಾಗಿ ನಿಂತ್ಕೋಬೇಕಾಗಿದೆ. ರಸ್ತೆಯಲ್ಲಿ ನಾಯಿ ಕಚ್ಚಿದ್ರೆ ಅದಕ್ಕೆ ಮೆಡಿಸಿನ್ ತಗೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಅದೇ ರೀತಿ ನಮ್ಮ ಸಂತ್ರಸ್ತೆಯರು ಅವರಿಗೆ ಆಗಿರೋದನ್ನು ಪಕ್ಕಕ್ಕಿಟ್ಟು ಈ ಒಂದು ಸಾಮಾಜಿಕ ನ್ಯಾಯನ ದೊರೆಯೋ ಥರ ಅವರು ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಸಹಸ್ರಾರು ಜನ ಹೋರಾಟಗಾರರು, ಕರ್ನಾಟಕದ ಜನ ನಿಮ್ಮ ಜೊತೆಗಿದ್ದೇವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಈ ರೀತಿಯ ಒಂದು ಧೈರ್ಯ ಸಾಂತ್ವನನ ನಾವು ನಮ್ಮ ಸಂತ್ರಸ್ತೆಯರಿಗೆ ಕೊಡ್ತಾ ನ್ಯಾಯನ ಸ್ಥಾಪನೆ ಮಾಡಬೇಕು. ನ್ಯಾಯ ಸಿಗೋವರೆಗೂ ಕೂಡ ಈ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ನಾನು ಮುಗಿಸ್ತೀನಿ. ಇನ್ಕಲಾಬ್ ಜಿಂದಾಬಾದ್, ಜನಗಳ ಐಕ್ಯ ಹೋರಾಟ ಚಿರಾಯುವಾಗಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.